ನಮಸ್ಕಾರ ಎಲ್ಲರಿಗೂ. ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವೀಡಿಯೋಸ್ಗಾಗಿ ತಪ್ಪದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಚಾನಲ್ನ ಸೇವ್ ಮಾಡುತ್ತೆ. ದಯವಿಟ್ಟು ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ದಿಢೀರಾಗಿ ಮಾಡುವಂಥ ಒಂದು ಬಾತ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಚಿತ್ರಾನ್ನ ಅಂತ ಕೂಡ ಕರಿತೀವಿ. ಆದರೆ ಇದನ್ನು ಒಗ್ಗರಣೆ ಮಾಡಿ ಸಪ್ರೇಟ್ ರೈಸ್ ಮಾಡಿ ನಾವು ಮಿಕ್ಸ್ ಮಾಡ್ತಾ ಇಲ್ಲ, ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಇದನ್ನು ಚಿತ್ರಾನ್ನ ಕಮ್ ಬಾತ್ ಅಂತ ಹೇಳ್ತೀವಿ ನಾವು. ನೋಡಿ, ಸ್ಪೈಸಸ್ಗೆ ಏನೇನು ಬೇಕು ಅಂತ ಮರಾಠಿ ಮಗು ಈ ಥರ ಒಗ್ಗರಣೆಗೆ ಏನು ಬೇಕು ತೊಗೊಂಡಿದ್ದೀನಿ. ಮತ್ತು ಒಂದು 10 ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು, ಮತ್ತು 2 ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಒಂದು 2-3 ಕರ್ಬೇವಿನ ಎಲೆಗಳು ತೊಗೊಂಡಿದ್ದೀನಿ. ನೋಡಿ, ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದು ದಿಢೀರಾಗಿ ಮಾಡ್ಬೋದು, ತುಂಬ ಬೇಗ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ನಾವು ದಿಢೀರ್ ಬಾತ್ ಅಂತ ಕರಿತೀವಿ. ಇಲ್ಲಾಂದರೆ ನಾವು ಒಟ್ಟಿಗೆ ಮಾಡೋದ್ರಿಂದ, ಅಂದರೆ ರೈಸ್ ಕಲರ್ ಬಂದು ಎಲ್ಲೋ ಬರೋದ್ರಿಂದ ನಾವು ಇದನ್ನು ಒಟ್ಟಿಗೆ ಮಾಡೋ ಚಿತ್ರಾನ್ನ ಅಂತ ಕೂಡ ಕರಿತೀವಿ. ಇದನ್ನು ನಮಗೆ ಹೆಚ್ಚಾಗಿ ನಮ್ಮ ಅಜ್ಜಿ ಮನೇಲಿ ಮಾಡ್ತಾಯಿದ್ರು. ಯಾಕಂದರೆ ಮನೇಲಿ ಸುಮಾರು 25 ಜನದಷ್ಟು ಇದ್ದರು. ಅವರಿಗೆ ಈಗ ಸಪ್ರೇಟ್ ಗೊಜ್ಜು ಮಾಡಿಕೊಂಡು ಅನ್ನ ಮಾಡಿ ಮಿಕ್ಸ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ರು. ತುಂಬ ಬೇಗ ಆಗುತ್ತೆ ಅಂತ. ಇದು ತುಂಬ ಮೊಸರು ಮತ್ತು ಮಜ್ಜಿಗೆ ಮತ್ತು ಚಟ್ನಿ ಜೊತೆ ಸಖತ್ ಕಾಂಬಿನೇಷನ್ ಇರುತ್ತೆ. ತುಂಬ ಬೇಗ ಮಾಡ್ಬೋದು. ಯಾರಾದರೂ ಸರಿ, ಬ್ಯಾಚುಲರ್ಸ್ ಆದರೂ ಸರಿನೇ, ಇಲ್ಲ ಮಿಕ್ಸಿ ಪ್ರಾಬ್ಲಮ್ ಇದೆ, ಮಿಕ್ಸಿ ರುಬ್ಬಕ್ಕಾಗಲ್ಲ ಅನ್ನೋರು ಈ ಥರ ಬಾತ್ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನಿಲ್ಲಿ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಇವಾಗ ಏನೇನು ಸ್ಪೈಸಸ್ ತೊಗೊಂಡಿದ್ದೀನಿ, ಮರಾಠಿ ಮಗು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ ಇಷ್ಟ ಹಾಕ್ಬೇಕಂತ ಇಲ್ಲ. ಈಗ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಮತ್ತು ನಿಮ್ಮ ಖಾರ ಇಷ್ಟ ಇದೆಯಾ ಇಲ್ಲ ಅನ್ನೋದ್ರ ಮೇಲೂ ಮೆಣಸಿನ್ಕಾಯಿನ ನೀವು ತೊಗೊಬೋದು. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಇಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಫಸ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲ, ನಾನು 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ಕೊಂಡು ಫ್ರೈ ಮಾಡೋಣ. ಈರುಳ್ಳಿ ಆದಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಆದಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರೆ ಒಳ್ಳೆಯದು. ಯಾಕಂದರೆ ಅನ್ನದ ಜೊತೆ ಈರುಳ್ಳಿ ಸಿಕ್ಕರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಬೇಕಾದರೆ ನಿಮಗೆ ಹಸಿ ಬಟಾಣಿ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಡಲೆ ಬೀಜ ಕೂಡ ಬೇಕಾದ್ರೆ ಒಗ್ಗರಣೆಗೆ ಕಡಲೆ ಬೀಜ ಹಾಕಿದ್ರೂ ಚೆನ್ನಾಗಾಗುತ್ತೆ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನೋಡಿ, ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಬೆಸ್ಟು. ಆವಾಗ ನಿಮಗೆ ರೈಸಲ್ಲಿ ಈರುಳ್ಳಿ ಬಾಯಿಗೆ ಸಿಗಲ್ಲ ಅಷ್ಟು. ಇವಾಗ ನಾನು ಏನು 2 ಟೊಮೊಟೊ ತೊಗೊಂಡಿದ್ದೀನಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಈ ಬಾತಲ್ಲಿ ಏನಂದರೆ ಈರುಳ್ಳಿ ಎಷ್ಟಿರುತ್ತೆ ಅಷ್ಟೇ ಟೊಮೊಟೊ ಕೂಡ ತೊಗೊಂಡ್ರೆ ರೈಸ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು 2 ಈರುಳ್ಳಿ 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ನಾವು ಏನಾದರೆ ಟೊಮೊಟೊ ಈ ಒಂದು ಫ್ರೈಯಲ್ಲೇ ಚೆನ್ನಾಗಿ ಬೆಂದೋಗ್ಬಿಡ್ಬೇಕು. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು. ಇನ್ ಕೇಸ್ ಏನಾರು ನಿಮಗೆ ಟೊಮೊಟೊ ಬಾಯಿಗೆ ಜಾಸ್ತಿ ಸಿಗಬಾರ್ದು ಅಂದರೆ ಅದನ್ನು ಚೆನ್ನಾಗಿ ಅಲ್ಲಲ್ಲೇ ಸ್ಪೂನಲ್ಲಿ ಈ ಥರ ತಿರುಗಿಸ್ತಾನೆ ಅದನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡಿಬಿಟ್ರೆ ನಿಮಗೆ ಬಾಯಿಗೆ ಟೊಮೊಟೊ ಅಷ್ಟು ಚೆನ್ನಾಗಿ ಸಿಗಲ್ಲ. ಕೆಲವರು ಬಾಯಿಗೆ ಟೊಮೊಟೊ ಸಿಕ್ಕರೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಈ ಥರ ಫ್ರೈ ಮಾಡ್ತಾಯಿದ್ದಾಗಲೇ ಸ್ನ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ. ನೋಡಿ, ಈರುಳ್ಳಿ ಇದು ಟೊಮೊಟೊ ಕೂಡ ಬೆಂದಿದೆ, ಎಣ್ಣೆ ಬಿಡ್ತಾ ಇದೆ. ಸೊ ಈಗ ಆಗಿದೆ, ನಾನು ಇಲ್ಲಿ ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ರೈಸ್ ಕಲರ್ ಬರುತ್ತಲ್ಲ, ಸೊ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ 1¼ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರನ್ನ ನೀವು ಸ್ಕಿಪ್ ಮಾಡ್ಕೋಬೇಕಾದ್ರೆ ಮಾಡ್ಕೊಬೋದು, ಅಂದರೆ ಬೇಕಾದರೆ ಹಾಕ್ಕೊಳ್ಳಿ, ಬೆಳೆದಿರಲಿಲ್ಲ. ಯಾಕಂದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಮತ್ತು ಕಲರ್ ಕೂಡ ಬರುತ್ತೆ, ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಖಾರ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನೀವು ಚಿಲ್ಲಿ ಪೌಡ್ರನ್ನ ಹಾಕಬೇಡಿ, ಮೆಣಸಿನ್ಕಾಯಿನ ಸಾಕಾಗುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಅದನ್ನು 1-2 ನಿಮಿಷ ಫ್ರೈ ಮಾಡಿಕೊಂಡೆ, ಯಾಕಂದರೆ ಪೌಡ್ರ್ ಹಾಕಿದ್ನಲ್ಲ ಅದಕ್ಕೆ. ನಾನಿಲ್ಲಿ ಎಷ್ಟು ರೈಸ್ ತೊಗೋತಾ ಇದ್ದೀನಿ ಅದ್ರ ಡಬಲ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ 1 ಗ್ಲಾಸ್ ರೈಸ್ಗೆ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿ, ನೀರು ಮಳ್ಳಕ್ಕೆ ಸ್ಟಾರ್ಟ್ ಆಯಿತು. ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೆ ಅಂದರೆ 1 ಕಪ್ ಅಕ್ಕಿನ ಆ್ಯಡ್ ಮಾಡಿಕೊಂಡೆ, 2 ಕಪ್ ನೀರು ಹಾಕಿದ್ನಲ್ಲ ಅದಕ್ಕೆ ಅಷ್ಟೇ. ನೀವು ಈ ಒಂದು ಇವಾಗ ಅಕ್ಕಿ ಹಾಕಿದ್ರಲ್ಲೂ ಆವಾಗ ನೀವು ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಒಂದು 2 ವಿಷಲು, ಜಾಸ್ತಿ ಬೇಡ, 2 ವಿಷಲ್ ಹೊಡ್ಸಿದ್ರೆ ನಿಮಗೆ ಅನ್ನ ಉದುದ್ರಾಗಿ ಚೆನ್ನಾಗಾಗುತ್ತೆ.
ಎರಡರ ಮೇಲೆ ಬೇಡ, ಯಾಕಂದರೆ ಅನ್ನ ಮುದ್ದೆ ಆದರೆ ಚೆನ್ನಾಗಿರಲ್ಲ ನೋಡಿ, ಚೆನ್ನಾಗಿ ಟೇಸ್ಟಿಯಾಗಿದೆ. ಇದನ್ನು ಮೊಸರು ತಪ್ಪಿದ್ರೆ ನೀವು ಕಾದರೆ ಕಾಯಿ ಚಟ್ನಿ ಮಾಡಿಕೊಂಡು ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.